ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಾವ್ಯ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಡ್ಯ ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಾನಿವತ್ತು ಫಸ್ಟ್ ಟೈಮ್ ಹಲಸಿನಕಾಯ್ದು ಸಾಂಬಾರು ಮಾಡಿದ್ದು. ನಾನು ಇದುವರೆಗೂ ಯಾವತ್ತೂ ಮಾಡಿಲ್ಲ, ಮತ್ತು ಯಾವತ್ತೂ ತಿಂದು ಇಲ್ಲ ಹಲಸಿನಕಾಯ್ದು ಸಾಂಬಾರು. ಹಲಸಿನ ಹಣ್ಣು ತಿಂದಿದ್ದೀನಿ, ಮತ್ತು ಅದ್ರ ಬೀಜದಲ್ಲಿ ಸಾಂಬಾರು ಮಾಡಿ ತಿಂದಿದ್ದೀನಿ. ಬಟ್ ಹಲಸಿನಕಾಯಿ ಸಾಂಬಾರು ಇವತ್ತೇ ಫಸ್ಟು. ಆ ಕಾಯಿ ಕಟ್ ಮಾಡೋದೇ ನನಗೆ ತುಂಬ ಹಿಂಸೆ ಅನ್ನಿಸ್ಬಿಡ್ತು, ಸಖತ್ ಕಷ್ಟ ಅನ್ನಿಸ್ತು. ಬಟ್ ಫೈನಲಿ ಕಟ್ ಮಾಡಿ ರೆಡಿ ಮಾಡಿದೆ. ಹಲಸಿನಕಾಯಿನ ಚಿಕ್ಕ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಮತ್ತು ಒಂದು ಅರ್ಧ ಬೌಲ್ ಕಡಲೆ, ಒಂದು ಅರ್ಧ ಬೌಲ್ ಕಾಯಿ, ನಾವು ಜಾಸ್ತಿ ಕಾಯಿ ಬಳಸಲ್ಲ, ಎರಡು ಟೊಮ್ಯಾಟೊ. ಈ ಸಾಂಬಾರು ಹುಳಿಯಾಗಿದ್ದಷ್ಟು ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಸಾಂಬಾರು ಪೌಡರ್, ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಇನ್ನು ನಾನು ಹಲಸಿನಕಾಯಿನ ಕಟ್ ಮಾಡಿ ನೀರಿಗೆ ಹಾಕೋತಾ ಇದ್ನಲ್ಲ, ಆ ನೀರಿಗೆ ಒಂದು ಅರ್ಧ ಅಥವಾ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ. ಯಾಕೆ ಅಂದರೆ ಆ ಅಂಟು ಏನಿರುತ್ತೆ ಹಲಸಿನಕಾಯಲ್ಲಿ, ಆ ಅಂಟು ಎಷ್ಟೋ ಕಡಿಮೆ ಆಗುತ್ತಂತೆ. ಇದೊಂದು ಟ್ರಿಕ್ ಇದು ನೋಡಿ. ಈ ಥರ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಇನ್ನೊಂದು ಅರ್ಧ ಸ್ಪೂನಷ್ಟು ಜೀರಿಗೆ. ನಾನು ಪ್ರತಿಯೊಂದು ಅಡುಗೆಗೂ ಜೀರಿಗೆ ಬಳಸ್ತೀನಿ, ಜೀರಿಗೆ ತುಂಬ ಒಳ್ಳೆಯದು. ನಂತರ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿನ ಮಸಾಲೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಈ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇನ್ನು ನಾನು ಫಸ್ಟೇ ಒಂದು ಬೌಲಷ್ಟು ಅವರೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಹಲಸಿನಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು. ಇನ್ನು ಈ ಹಲಸಿನಕಾಯಿ ಸಾಂಬಾರಿಗೆ ಅವರೆಕಾಯಿ ಹೆಚ್ಚಾಗಿ ಹಾಕೋದು ಅವರೆಕಾಯಿ. ಅವರೆಕಾಯಿ ಇಲ್ಲ ಅಂದ ಪಕ್ಷದಲ್ಲಿ ಕಡಲೆಕಾಳು ಮತ್ತು ಬಟಾಣಿನ ನೆನೆ ಹಾಕಿಟ್ಕೊಂಡು ಅದನ್ನು ಕೂಡ ಈ ಹಲಸಿನಕಾಯಿ ಸಾಂಬಾರಿಗೆ ಬಳಸ್ಕೋಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ನಮ್ಮ ಮನೇಲಿ ಅವರೆಕಾಯಿ ಇತ್ತು, ಸೊ ಹಾಗಾಗಿ ನಾನು ಅವರೆಕಾಯಿನೇ ಬೇಯಿಸಿಟ್ಕೊಂಡು ಸಾಂಬಾರು ಮಾಡಿದ್ದೆ. ಹಲಸಿನಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಸಾಲೆ ರುಬ್ಕೊಂಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಗ ಹಲಸಿನಕಾಯಿ ಚೆನ್ನಾಗಿ ಖಾರ ಹಿಡಿಯುತ್ತೆ. ಮತ್ತು ಈ ರೆಸಿಪಿನ ನನಗೆ ನಮ್ಮ ಅತ್ತೆಯವರು ಹೇಳ್ಕೊಟ್ಟಿದ್ದು, ಫೋನ್ ಮಾಡಿ ಕೇಳಿಕೊಂಡೆ ಹೇಗೆ ಮಾಡೋದು ಅಂತ. ಇನ್ನದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಅವರೆಕಾಯಿನ ಬೇಯಿಸಿಟ್ಕೊಂಡಿದ್ದೆ, ಒಂದು ನಾಲ್ಕೈದು ವಿಷಲ್ ಬರೆಸಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಆ ನೀರು ಸಮೇತ ನಾವು ಅವರೆಕಾಯಿನ ಹಾಕೋಬೇಕು, ಯಾಕೆಂದರೆ ಅವರೆಕಾಯಿನ ಫಸ್ಟೇ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಮತ್ತು ಆ ನೀರಲ್ಲೂ ಅವರೆಕಾಯಿ ಅಂಶ ಇರೋದ್ರಿಂದ ಆ ನೀರನ್ನೇ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಮತ್ತು ನೀರನ್ನು ಅಷ್ಟೇ, ನಿಮ್ಮ ಕನ್ಸಿಸ್ಟೆನ್ಸಿ ಮೇಲೆ ನೀರನ್ನ ಹಾಕ್ಕೋಬೇಕು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ಕೆಲವು ಹಲಸಿನಕಾಯಿ ಬೇಗ ಬೆಂದೋಗುತ್ತೆ, ಇನ್ನು ಕೆಲವು ಎಷ್ಟು ಬೇಯಿಸಿದ್ರೂ ಬೇಯಲ್ಲ. ಸೊ ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸ್ಕೊಂಡು ಬೇಕಿದ್ರೆ ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಬೇಯಿಸ್ಕೋಬೋದು. ಬಟ್ ನಾನಿಲ್ಲಿ ಪಾತ್ರೆಯಲ್ಲೇ ಮಾಡಿದ್ದೀನಿ. ಒಂದು 20 ನಿಮಿಷ ಹಿಡಿತು ಈ ಸಾಂಬಾರು ರೆಡಿಯಾಗೋದಕ್ಕೆ. ಹಲಸಿನಕಾಯಿ ತುಂಬ ಚೆನ್ನಾಗಿ ಬೆಂದಿತ್ತು, ಮತ್ತು ಯಾವುದೇ ಮಟನ್ ಸಾರಿಗೂ ಕಡಿಮೆ ಇಲ್ಲದಾಗೆ ಹಲಸಿನಕಾಯಿ ಸಾಂಬಾರು ರೆಡಿಯಾಗಿತ್ತು. ಹಲಸಿನಕಾಯಿ ಪೀಸ್ಗಳು ಮಟನ್ ಪೀಸ್ ತಿಂದಂಗೆ ಹಲಿಸ್ತಾ ಇತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದು, ಬಟ್ ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ, ಖಾರ ಎಲ್ಲನೂ ಮಿಕ್ಸಾಗಿ ಒಂದು ಸಖತ್ತಾಗಿರೋ ಸಾಂಬಾರು. ನೀವು ಖಂಡಿತ ಇದನ್ನು ಟ್ರೈ ಮಾಡಲೇಬೇಕು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ. ಆರೋಗ್ಯವೇ ಭಾಗ್ಯ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.